ಮಹಿಳಾ ಗೋಷ್ಠಿಗಳಲ್ಲಿ ಇವರೆಲ್ಲ ಭಾಗವಹಿಸಿದ್ರು. ಇಲ್ಲಿ ಕುಂತವರೆಲ್ಲರೂ ಮಹಿಳಾ ಗೋಷ್ಠಿ ಇದ್ದೇ ಇರ್ತದೆ ಪ್ರತಿ ಸಾರಿನೂ. ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ವಿಷಯಗಳ ಬಗ್ಗೆನೇ ಚರ್ಚೆ ಆಗ್ತದೆ. ಎಷ್ಟು ಸಾಧ್ಯ ಪ್ರತಿ ಗೋಷ್ಠಿಯೊಳಗೆ ಒಬ್ಬೊಬ್ಬರು ಮಹಿಳೆ ಇರೋಂಗೆ ನಾವು ಬಂದ ಮೇಲೆ ನೋಡ್ಕೊಂಡಿನಿ. ಎಸ್, ಅದು ಒಂದು ಭಾಳ ಮುಖ್ಯದ್ದು. ಸನ್ಮಾನ ಮಾಡುವಾಗೂ ಹೆಣ್ಮಕ್ಳದಾರ ಅಂತ ಕೇಳ್ತೀವಿ. ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಡಾಕ್ಟರ್ ಸುಧಾಮೂರ್ತಿಯವರ ಅಧ್ಯಕ್ಷತೆಯೊಳಗೆ ಚಿಕ್ಕಮಗಳೂರಾಗೆ. ಆದ್ದರಿಂದ ಇದು ಸತ್ಯದ ಢಾಲ್ಕ ರಂಗ್. ಈ ಕಡೆ ನಿಂತಿರ್ತೀವಿ, ನೀಲಿ ಬಣ್ಣ ಕಾಣುತ್ತೆ ಉಂಡ, ಅಲ್ಲಿಂದ ಆ ಕಡೆ ನಿಂತರೆ ಕೆಂಪು, ಎರಡೂ ಇರ್ತದೆ. ಆದ್ದರಿಂದ ನಾವು ಮಾಡಿದ್ದು ನಿಜ, ನಿರೀಕ್ಷೆಯಷ್ಟು ಆಗಿರಲಿಕ್ಕಿಲ್ಲ. ಯಾಕಂದರೆ ಇದು 106 ವರ್ಷದಲ್ಲಿ ನಾವು ಇದ್ದಿದ್ದು ಈಗ 4.75 ವರ್ಷ. ಆದ್ದರಿಂದ ಸಾಧ್ಯವಿದ್ದ ಮಟ್ಟಿಗೆ ನಮ್ಮ ಕಾರ್ಯಕಾರಿ ಸಮಿತಿಯವರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿವಿ. ಗಂಡು ಮಕ್ಕಳು ದಲಿತ ಸಂಪುಟವನ್ನು ತರುವಾಗ 19 ತಿಂಗಳ 20 ತಿಂಗಳಲ್ಲಿ ಮಾಡಿದ ಕೆಲಸವನ್ನು ಈ ಮಹಿಳೆಯರಿಗೇನು ಕೊಟ್ಟಿವಲ್ರಿ, ಆ ಸಂಪಾದಕರು ಕೇವಲ 5 ತಿಂಗಳದ ಮಾಡಿಕೊಟ್ಟಾರ. ಅಂದ್ರೆ ಹೆಂಗೆ ಇವರಿಬ್ಬರು ಹೆಣ್ಮಕ್ಳು ಎಡಗಬಲ್ಲ ಕುಂತ ನೋಡ್ರಿ. ಇಲ್ಲಿ ಒಬ್ಬ ಸಹೋದರಿ ಒಬ್ಬ ತಾಯಿ ಅನ್ಬೋದು ನಾವು ಸಹೋದರಲ್ಲಿ. ಇದು ನಮ್ಗೆ ಗೊತ್ತಾಗ್ಬೇಕ್ರಿ. ಅಂದ್ರೆ ಹೆಣ್ಮಕ್ಳ ಹತ್ರ ಎಷ್ಟೊಂದು ಕ್ರಿಯಾಶೀಲತೆ ಐತೆ ನೋಡ್ರಿ. ನಾವು ಇಲ್ಲಿವರೆಗೂ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನ ನಾವು ಒಪ್ಕೊಂಡ್ಬಿಟ್ಟಿವಿ.